ಶಂಭೋ, ಶಂಕರ, ಶಿವ, ಮಹಾದೇವ ಹೀಗೆ ನಾನಾ ಹೆಸರಿನಿಂದ ಭಕ್ತರು ಕರೆಯುವ ಪರಮೇಶ್ವರ ಈ ಕ್ಷೇತ್ರದ ಕಣ್ಕಾವಲಾಗಿದ್ದಾನೆ. ತನ್ನ ಭಕ್ತರನ್ನ ಪೊರಿಯಲೆಂದು ದುಷ್ಟ ಸಂಹಾರಕ್ಕಾಗಿ ಧರಿಯಲ್ಲಿ ಅವತರಿಸಿದ ಈತ ಇಲ್ಲಿ ನಡೆಸ್ತಿರೋದೆಲ್ಲವೂ ಪವಾಡ. ಭಕ್ತರ ಸಂಕಷ್ಟಗಳನ್ನ ಪರಿಹರಿಸ್ತಾ ಇರುವ ಈ ಮಹಿಮಾನ್ವಿತ ಕ್ಷೇತ್ರ ಯಾವುದು ಅಂತ ನೋಡೋಣ, ಬನ್ನಿ. ರುದ್ರ ಮಹಾದೇವ ಭಕ್ತ ಪರಿಪಾಲಕ, ಲೋಕದ ಉದ್ಧಾರಕ್ಕಾಗಿ ವಿಷವನ್ನೇ ಸೇವಿಸಿ ವಿಷಕಂಠನಾದವ, ರಾಕ್ಷಸರಿಗೂ ಭಕ್ತಿಯಿಂದ ಬೇಡಿದಾಗ ರಕ್ಷಣೆ ನೀಡಿದಾತ. ಹೀಗಾಗಿಯೇ ಮಹಾಶಿವನನ್ನ ಭಕ್ತ ಪ್ರಿಯ ಎನ್ನಲಾಗುತ್ತೆ. ಭಕ್ತರು ಕೇಳಿದ್ದನ್ನೆಲ್ಲ ಕರುಣಿಸೋ ಈ ಮಹಾದೇವ ಶಿಷ್ಟ ರಕ್ಷಣೆಗಾಗಿ ದುಷ್ಟರ ಸಂಹಾರಕ್ಕಾಗಿ ರುದ್ರ ರೂಪಿಯೂ ಆಗಬಲ್ಲ. ಅಂತಹ ರೌದ್ರ ರೂಪ ತಾಳಿದ ಶಂಕರನೇ ಈ ಕ್ಷೇತ್ರದಲ್ಲಿ ವೀರಭದ್ರನಾಗಿ ನೆಲೆಗೊಂಡಿದ್ದಾನೆ. ಮಹಾದೇವನ ರುದ್ರಾಕ್ಷಿಯ ರೂಪದಿಂದ ಜನಿಸಿದ ವೀರಭದ್ರನೇ ಈ ಕ್ಷೇತ್ರವನ್ನ ಕಾಯುತ್ತಿರೋ ಮಹಾಪಾಲಕ. ಹೌದು, ದಕ್ಷ ಮಹಾರಾಜನಿಂದ ಅವಮಾನಕ್ಕೊಳಗಾದ ಪಾರ್ವತೀ ದೇವಿ ತನ್ನನ್ನೇ ತಾನು ಯಜ್ಞಕುಂಡಕ್ಕೆ ಆಹುತಿ ನೀಡಿಕೊಂಡು ಬಿಡುತ್ತಾಳೆ. ಆಗ ಕೋಪಗೊಂಡ ಶಿವ ದಕ್ಷನ ಸಂಹಾರಕ್ಕಾಗಿ ತನ್ನ ರುದ್ರಾಕ್ಷಿಯ ಮೂಲಕ ವೀರಭದ್ರನನ್ನ ಸೃಷ್ಟಿಸುತ್ತಾನೆ. ಆ ವೀರಭದ್ರನೇ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾನೆ. ಬೀಜಾಸುರನೆಂಬ ರಾಕ್ಷಸನ ಅಟ್ಟಹಾಸ ಮಟ್ಟ ಹಾಕಲು ವೀರಭದ್ರ ಮೆಟ್ಟಿ ನಿಂತ ಈ ಭೂಮಿಯೇ ಬಾಗಲಕೋಟೆಯಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಶ್ರೀಕ್ಷೇತ್ರ ಮುಚ್ಚಖಂಡಿ. ಖಡ್ಗವಿಡಿದು ರುದ್ರ ರೂಪಿಯಾಗಿರುವ ವೀರಭದ್ರ ಈ ಕ್ಷೇತ್ರದ ಭಕ್ತರ ಸಂಕಷ್ಟಗಳನ್ನ ಪರಿಹರಿಸುತ್ತಿರುವ ಮಹಾಶಕ್ತಿ. ಕಂಕಣ ಭಾಗ್ಯವಾಗಲಿ, ಮಕ್ಕಳ ಭಾಗ್ಯವೇ ಇರಲಿ, ಯಾವುದೇ ಇಷ್ಟಾರ್ಥಗಳು ಸಿದ್ಧಿಸಬೇಕಿದ್ರೂ, ದುಷ್ಟಶಕ್ತಿಗಳ ಕಾಟದಿಂದ ಮುಕ್ತಿ ಪಡೆಯಬೇಕಿದ್ರೂ ಈ ಭಗವಂತನನ್ನ ದರ್ಶಿಸಿದ್ರೆ ಸಾಕು, ಎಲ್ಲ ಸಂಕಷ್ಟಗಳು ದೂರಾಗುತ್ತೆ ಎನ್ನುವ ಪ್ರತೀತಿಯು ಈ ಕ್ಷೇತ್ರಕ್ಕಿದೆ. ಗುಡಿಯಲ್ಲಿ ಸ್ಥಿತನಾಗಿರುವ ಈ ವೀರಭದ್ರನಿಗೆ ನಿತ್ಯ ವಿಶೇಷ ಪೂಜೆ ಅಲಂಕಾರಗಳನ್ನ ನೆರವೇರಿಸಲಾಗುತ್ತೆ. ಕ್ಷೀರಾಭಿಷೇಕ, ಮಂಗಳ ಕಳಶದಿಂದ ಜಲಾಭಿಷೇಕ, ಮೊಸರಿನ ಅಭಿಷೇಕಗಳನ್ನ ನೆರವೇರಿಸಲಾಗುತ್ತೆ. ಸ್ವಾಮಿಯ ತಲೆಯ ಮೇಲಿರುವ ಧಾರಾ ಪಾತ್ರೆಯಿಂದಲೂ ಅಭಿಷೇಕ ನೆರವೇರುತ್ತೆ. ಭಕ್ತಾದಿಗಳು ಕೂಡ ಸ್ವಾಮಿಗೆ ಅಭಿಷೇಕ ಸಲ್ಲಿಸುವ ಅವಕಾಶವಿದ್ದು ವೀರಭದ್ರನ ಪಾದಕ್ಕೆ ಅಭಿಷೇಕ ನಡೆಸಲು ಅನುವು ಮಾಡಿಕೊಡಲಾಗುತ್ತೆ. ಅಭಿಷಿಕ್ತನಾದ ಸ್ವಾಮಿಯನ್ನ ಬೆಳ್ಳಿ ಮುಖ ಕವಚ, ಹೂಗಳಿಂದ ಅಲಂಕರಿಸಿ ಮಂಗಳಾರತಿ ಬೆಳಗಿ ಪೂಜಿಸಲಾಗುತ್ತೆ. ರುದ್ರನ ಈ ದಿವ್ಯ ರೂಪವನ್ನ ಕಣ್ತುಂಬಿಕೊಳ್ಳೋದೇ ಮಹದಾನಂದ. ಈ ವೇಳೆ ದೇಗುಲಕ್ಕೆ ಬಂದ ಭಕ್ತರು ಹಾಗೂ ಅರ್ಚಕರು ಮಹಾರೌದ್ರ ರೂಪಿಯಾದ ವೀರಭದ್ರನ ನಾಮವನ್ನ ಜಪಿಸಿ ಸ್ವಾಮಿಗೆ ಬಹುಪರಾಕ್ ಹಾಕುವುದು ಮೈ ಮನಗಳಲ್ಲಿ ಭಕ್ತಿ ಸಂಚಾರವಾಗಿಸುತ್ತೆ. ಅಲ್ಲದೆ ಭಕ್ತರನ್ನ ಭಾವ ಪರವಶರನ್ನಾಗಿಸುತ್ತೆ. ಮುಚ್ಚಖಂಡಿ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿ ಹೆಸರಿನಲ್ಲಿ ನಡೆಯುವ ರಥೋತ್ಸವ ಅತಿ ವೈಶಿಷ್ಟ್ಯವಾದದ್ದು. ಈ ರಥೋತ್ಸವವನ್ನ ಕಣ್ತುಂಬಿಕೊಳ್ಳಲೆಂದೇ ರಾಜ್ಯದ ಬೇರೆ ಕಡೆಯಿಂದಲೂ ಭಕ್ತಾದಿಗಳು ಆಗಮಿಸುತ್ತಾರೆ. ಬನ್ನಿ, ಆ ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ಳೋಣ.
ಸ್ವಾಮಿಯ ಜೊತೆಗೆ ದೇಗುಲದಲ್ಲಿ ಪಾರ್ವತೀದೇವಿಗೂ ವಿಶೇಷ ಗುಡಿಯನ್ನ ನಿರ್ಮಿಸಲಾಗಿದ್ದು, ಆಕೆಗೂ ನಿತ್ಯ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗುತ್ತೆ. ಈ ಕ್ಷೇತ್ರಕ್ಕೆ ಬರುವ ಮಹಿಳಾ ಭಕ್ತಾದಿಗಳು ಅಮ್ಮನಿಗೆ ಹರಸಿಕೊಂಡು ಹೆಜ್ಜೆ ನಮಸ್ಕಾರದಂತಹ ಹರಕೆಗಳನ್ನ ಕಟ್ಟಿಕೊಳ್ತಾರೆ. ಒದ್ದೆ ಬಟ್ಟೆಯಲ್ಲಿ ದೇಗುಲದ ಪ್ರಾಂಗಣದ ಸುತ್ತ ನಡೆಸುವ ಈ ನಮಸ್ಕಾರ ಹರಕೆಯಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಎಂಬುದು ಭಕ್ತರ ನಂಬಿಕೆ. ಹೊಸ್ತಿಲು ಹುಣ್ಣಿಮೆ ಹಾಗೂ ಶ್ರಾವಣ ಮಾಸದಲ್ಲಿ ಅಂದರೆ ವರ್ಷದಲ್ಲಿ ಎರಡು ಬಾರಿ ವೀರಭದ್ರ ಸ್ವಾಮಿಯ ರಥೋತ್ಸವ ಕೊಂಡವನ್ನೂ ನಡೆಸಲಾಗುತ್ತೆ. ಮುಚಖಂಡಿ ಮಾತ್ರವಲ್ಲ, ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಅದ್ಧೂರಿಯಾಗಿ ಈ ಹಬ್ಬವನ್ನ ನೆರವೇರಿಸ್ತಾರೆ. ಊರ ಮುತ್ತೈದೆಯರು ಕನ್ಯೆಯರು ಸ್ವಾಮಿಯ ತೇರನ್ನ ಸ್ವಾಗತಿಸಲು ಆರತಿಯನ್ನ ಹೊತ್ತು ತರುವ ಪರಿಯನ್ನ ನೋಡೋದೇ ಆನಂದ. ವೀರಭದ್ರೇಶ್ವರನ ರಥವನ್ನ ಹೂಗಳಿಂದ ಅಲಂಕರಿಸಿ ಸಜ್ಜುಗೊಳಿಸಿದ ಬಳಿಕ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ತರಲಾಗುತ್ತೆ. ಪಲ್ಲಕ್ಕಿಯ ಮೆರವಣಿಗೆಯಾದ ಬಳಿಕವಷ್ಟೇ ರಥೋತ್ಸವಕ್ಕೆ ಚಾಲನೆ ದೊರೆಯುತ್ತೆ. ಪಲ್ಲಕ್ಕಿಯನ್ನ ರಥವನ್ನ ಸ್ವಾಗತಿಸೋದಕ್ಕೆ ಹಲವು ಸಿದ್ಧತೆಗಳನ್ನ ನಡೆಸಲಾಗಿರುತ್ತೆ. ವೀರಗಾಸೆ, ಡೊಳ್ಳು, ಪೂಜೆ ಕುಣಿತದಂತಹ ಜಾನಪದ ಕಲೆಗಳ ಪ್ರದರ್ಶನವೂ ನಡೆಯುತ್ತೆ. ರಥೋತ್ಸವಕ್ಕೆ ಚಾಲನೆ ದೊರೆಯುತ್ತಿದ್ದಂತೆ ಭಕ್ತಾದಿಗಳೆಲ್ಲ ಸೇರಿ ದೇಗುಲದ ಸುತ್ತ ರಥವನ್ನೆಳೆದು ಮೆರವಣಿಗೆ ನಡೆಸುತ್ತಾರೆ. ಮೆರವಣಿಗೆಯಾದ ಬಳಿಕ ಕೊಂಡ ಹಾಯಲಾಗುತ್ತೆ. ಪಲ್ಲಕ್ಕಿ ಹೊತ್ತವರು ಕೊಂಡ ಹಾಯುತ್ತಿದ್ದಂತೆ ಊರ ಜನರು ಕೂಡ ಕೊಂಡ ಹಾಯಲು ಮುಂದಾಗುತ್ತಾರೆ. ಗಂಡಸರು ಹೆಂಗಸರು ಎಲ್ಲರೂ ಸಿಡಿ ಹಾಯೋದ್ರ ಮೂಲಕ ಭಗವಂತನಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸುತ್ತಾರೆ. ಮಕ್ಕಳ ಒಳಿತಿಗಾಗಿ ಹರಕೆ ಹೊತ್ತ ಹೆಂಗಸರು ತಮ್ಮ ಮಕ್ಕಳನ್ನ ಹೊತ್ತೆ ಸಿಡಿ ಹಾಯೋದು ಇಲ್ಲಿನ ಮತ್ತೊಂದು ವಿಶೇಷ. ವೀರಭದ್ರೇಶ್ವರನನ್ನ ನಂಬಿದ್ರೆ ಎಲ್ಲ ಸಂಕಷ್ಟಗಳು ಬಗೆಹರಿಯುತ್ತೆ, ಪೀಡೆ ಪಿಶಾಚಿಗಳಿಂದ ಮುಕ್ತಿ ಸಿಗುತ್ತೆ ಎನ್ನುವುದು ಈ ಭಕ್ತ ಸಾಗರದ ನಂಬಿಕೆ. ಈ ನಂಬಿಕೆಯನ್ನ ಹುಸಿಗೊಳಿಸದೆ ಈ ಪರಮಾತ್ಮ ತನ್ನನ್ನ ನಂಬಿದವರನ್ನ ಪೊರೆಯುತ್ತಿರುವ ರೀತಿಯೇ ವಿಶಿಷ್ಟ. ಇದಾಗಿತ್ತು ವೀರಭದ್ರ ನೆಲೆ ನಿಂತ ಶ್ರೀ ಕ್ಷೇತ್ರ ಮುಚ್ಚಖಂಡಿಯ ಮಹಾತ್ಮೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವ ಮಂದಿರದ ಪರಿಚಯದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.